ಮಲೆನಾಡು ಮತ್ತು ಕರಾವಳಿ ಭಾಗದ ಹವ್ಯಕರು ಸಾಮಾನ್ಯವಾಗಿ ಮಾವಿನಕಾಯಿಯಿಂದ ಅಪ್ಪೆ ಹುಳಿ ಅಥವಾ ನೀರ್ಗೊಜ್ಜನ್ನು ಮಾಡ್ತಾರೆ. ಮಾವಿನಕಾಯಿ ಸೀಸನ್ ಅಲ್ಲದೆ ಹೋದರೂ ನಾವಿವತ್ತು ರುಚಿಯಾಗಿ ಅಪ್ಪೆ ಹುಳಿ ಮಾಡೋಣ, ಅದು ಹುಣಸೆಕಾಯಿಯಿಂದ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಹುಣಸೆಕಾಯಿ ತಗೊಂಡಿದ್ದೀನಿ ನಾನಲ್ಲಿ, 3 ಹುಣಸೆಕಾಯಿ ತಗೊಂಡಿದ್ದೇನೆ. ಈ ರೀತಿ ಬಲ್ತಿರೋವಂಥದ್ದು, ಒಳಗೆ ಕೆಂಪಾಗಿರಬಾರ್ದು, ಹದವಾಗಿ ಬಲ್ತಿದೆ ನೋಡಿ. ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಮುರಿದು ಇಟ್ಕೋತಾ ಇದ್ದೀನಿ. ಏನು ಜಜ್ಜಿ ಅದ್ರ ಸಿಪ್ಪೆ ಎಲ್ಲ ತೆಗಿಬೇಕು ಅಂತ ಏನೂ ಇಲ್ಲ. ಹೇಗೆ ಮಾಡೋದು ತೋರಿಸ್ತೇನೆ. ಬಾಣಲೆಗೆ 1 ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು, ಅಂದರೆ ಅದು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷಕ್ಕೆಲ್ಲ ಈ ಹುಣಸೆಕಾಯಿ ಬೆಂದುಬಿಡತ್ತೆ. ಒಂದು ಸ್ಪೂನಿಂದ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೋಡಿ ಚೆನ್ನಾಗಿ ಬೆಂದಿದೆ, ಸಿಪ್ಪೆ ತಾನಾಗೆ ಬಿಟ್ಕೊಂಡು ಬರ್ತಾ ಇದೆ. ಇಷ್ಟಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೇನೆ. ತಣ್ಣಗಾದಮೇಲೆ ಮತ್ತೆ ಒಂದು 1/4 ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಕೈಯಿಂದ ಇದನ್ನು ಚೆನ್ನಾಗಿ ಈ ರೀತಿ ಕಿವುಚ್ಕೋತಾ ಇದ್ದೀನಿ. ಅದರಲ್ಲಿರುವಂತಹ ಹುಳಿ ಅಂಶ ಬಿಟ್ಕೋಬೇಕು. ಆ ಬೀಜದ ಮೇಲೆಲ್ಲ ಪಲ್ಪ್ ಏನಿರುತ್ತೆ ಹುಣಸೆಕಾಯಿದು, ಅದನ್ನೆಲ್ಲ ಪೂರ್ತಿಯಾಗಿ ನಾವು ಈ ರೀತಿ ಕೈಯಿಂದ ಕಿವುಚ್ಕೊಳ್ಳೋಣ. ಬೇಯಿಸಿರೋದ್ರಿಂದ ತುಂಬ ಸುಲಭವಾಗಿ ಮಾಡ್ಬೋದು. ಅಪ್ಪೆ ಹುಳಿಯನ್ನು ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಬರೀ ಮಾವಿನಕಾಯಿಯಿಂದ ಒಂದೇ ಅಲ್ಲ, ಹುಣಸೆಕಾಯಿಂದ, ನಿಂಬೆಹಣ್ಣಿಂದ, ಕಂಚಿಕಾಯಿ ಅಥವಾ ಹೆರಳೆಕಾಯಿಂದ ಸಹ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಗಮ್ಮತ್ತಿನ ಊಟಕ್ಕೊಂದು ರುಚಿಯಾಗಿರುವಂತಹ ಅಡುಗೆ ಇದು. ಈಗ ಇದನ್ನು ಒಂದು ಸೋಸ್ಕೊತಾ ಇದ್ದೀನಿ ನಾನು. ಅದರಲ್ಲಿರುವಂತಹ ಜಗಟೆಲ್ಲ ಬೇಡ ನಮಗೆ, ಜಸ್ಟ್ ಹುಳಿಯ ನೀರು ಮಾತ್ರ ಬೇಕು. ಹಾಗಾಗಿ ಈ ರೀತಿ ಸೋಸಿ ಇಟ್ಕೋತಾ ಇದ್ದೀನಿ. ಇದು ತುಂಬ ಹುಳಿ ಇರುತ್ತೆ, ಎಷ್ಟು ಅಗತ್ಯನೋ ನೀವು ರುಚಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಾನು ಮತ್ತೆ 1 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಕೆಲವರು ಚೂರು ಬೆಲ್ಲ ಹಾಕ್ತಾರೆ, ಬಟ್ ನನಗೆ ಈ ಅಪ್ಪೆ ಹುಳಿಗೆ ಬೆಲ್ಲ ಅಷ್ಟು ಇಷ್ಟ ಆಗಲ್ಲ, ಸೊ ನಾನು ಬೆಲ್ಲ ಹಾಕಿಲ್ಲ. ಬೇಕಿದ್ರೆ ನೀವು 1/4 ಚಮಚ ಬೆಲ್ಲ ಹಾಕ್ಬೋದು. ಅಪ್ಪೆ ಹುಳಿಗೆ ಮೇಯ್ನ್ ಆಗಿರೋದೇ ಒಗ್ಗರಣೆ. ಒಗ್ಗರಣೆಗೆ ನಾವಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತೇವೆ, ನೀವು ಯಾವ್ದು ಸಹ ಹಾಕ್ಬೋದು. 1 ಚಮಚದಷ್ಟು ತೆಂಗಿನೆಣ್ಣೆ ನೋಡಿ. ಇದು ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಹೇಳ್ತಾರೆ, ತುಂಬ ಖಾರ ಇರುತ್ತೆ ಇದು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಈ ಥರದ್ದು ತೊಗೋಬೋದು. ಇದು ಒಣಗಿದ ರೂಪದಲ್ಲಿದೆ, ಹಸಿದಿದ್ದರೆ ಹಸಿದೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಇರುವಂತಹ ಹಸಿಮೆಣಸನ್ನು ತಗೊಳ್ಳಿ. ಎಣ್ಣೆ ಕಾದ್ಮೇಲೆ 1/2 ಚಮಚ ಸಾಸಿವೆ, 1/2 ಚಮಚ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆಯನ್ನು ಹದವಾಗಿ ಬೇಯಿಸ್ಕೊಂಡು ಹಾಕೋದೇ ಇಲ್ಲಿ ಮೇಯ್ನ್ ಆಗಿರುತ್ತೆ. 2 ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, ನಾನಾಗಲೇ ಹೇಳಿದಾಗ ಇದಷ್ಟು ಖಾರ ಇಲ್ಲ, ಹಾಗಾಗಿ ಪರಿಮಳಕ್ಕಾಗಿ ಹಸಿಮೆಣಸನ್ನ ಹಾಕಲೇಬೇಕು. ಒಣಗಿರುವಂತಹ ಸೂಜಿ ಮೆಣಸು ಮತ್ತು ಮುರಿದಿರುವಂತಹ 1 ಒಣಮೆಣಸು, ಒಣಮೆಣಸು ಸಹ ಹಾಕಬೇಕಾಗತ್ತೆ, ಬಣ್ಣ ಚೆನ್ನಾಗಿ ಬರುತ್ತೆ. ಹಾಗಾಗಿ 1 ಬ್ಯಾಡಗಿ ಮೆಣಸನ್ನು ಮುರಿದು ಹಾಕ್ತಾ ಇದ್ದೇನೆ. ಒಗ್ಗರಣೆ ಸ್ವಲ್ಪ ಉದ್ದಿನ ಬೇಳೆ ಬಣ್ಣ ಬದಲಾದ ಮೇಲೆ ನಾವಿಲ್ಲಿ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕಬೇಕಾಗತ್ತೆ. ಬೆಳ್ಳುಳ್ಳಿನೂ ಬೇಕಿದ್ರೂ ಹಾಕ್ಬೋದು, ಬಟ್ ಅಪ್ಪೆ ಹುಳಿಗೆ ಇಂಗಿನ ಒಗ್ಗರಣೆನೆ ತುಂಬ ಚೆನ್ನಾಗಿರೋದು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಹದವಾಗಿ ಬಾಡಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ಬೆಂದಿರೋವಂತಹ ಒಗ್ಗರಣೆನ ಅಪ್ಪೆ ಹುಳಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಹುಣಸೆಕಾಯಿ ಅಪ್ಪೆ ಹುಳಿ ಅಥವಾ ನೀರ್ಗೊಜ್ಜು ತಯಾರಾಯಿತು. ಇದು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಅನ್ನ ಕಲಸಿ ಊಟ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ನಾನಾಗಲೇ ಹೇಳಿದಾಗೆ ಇದೆಲ್ಲ ಇದ್ದರೆ ಊಟದ ಗಮ್ಮತ್ತೇ ಬೇರೆ. ಈಗ ಈ ಒಗ್ಗರಣೆನ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಕೈಯಿಂದ ಒಂದ್ಸಲ ಪುಡಿ ಮಾಡ್ಕೋತಾ ಇದ್ದೀನಿ. ಹಾಕಿರೋ ಕರಿಬೇವು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿನೆಲ್ಲ ಚೆನ್ನಾಗಿ ಕಿವುಚ್ಕೊಂಡ್ರೆ ಬಣ್ಣ ಸಹ ಚೆನ್ನಾಗಿರುತ್ತೆ, ಪರಿಮಳ ಚೆನ್ನಾಗಿರುತ್ತೆ, ಆ ಖಾರ ಬಿಟ್ಕೊಂಡು ರುಚಿ ಸಹ ಚೆನ್ನಾಗಿರುತ್ತೆ. ಕಡೆಯಲ್ಲಿ 1 ಚಮಚದಷ್ಟು ಮತ್ತೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಇದು ಎಕ್ಸ್ಟ್ರಾ ಫ್ಲೇವರ್ನ ಕೊಡುತ್ತೆ ಅಂತ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಮಗಿಷ್ಟ ಆಗುತ್ತೆ, ಹಾಗಾಗಿ ಹಾಕ್ತಾ ಇದ್ದೇನೆ. ನೋಡಿ ರುಚಿ ರುಚಿಯಾಗಿರುವಂತಹ ಹುಣಸೆಕಾಯಿಂದ ಮಾಡಿರುವಂತಹ ನೀರ್ಗೊಜ್ಜು ಅಥವಾ ಅಪ್ಪೆ ಹುಳಿ ತಯಾರಾಯಿತು. ಎಷ್ಟು ಸುಲಭ ಇದೆ ಅಲ್ವಾ ಫ್ರೆಂಡ್ಸ್. ಖಂಡಿತ ಬಾಯಿ ರುಚಿ ಹಾಳಾಗಿದೆ, ಊಟ ಸೇರ್ತಾ ಇಲ್ಲ ಅನ್ನುವಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.